ಸರ್ ಪದೇ ಪದೇ ಕೇಳಿ ಏನ್ ಕೇಳಿ ಕೇಳಿ ಸರ್ ಎಸ್ಐಟಿ ತನಿಖೆ ಸರಿ ಆಗಲ್ಲ, ಸಿಬಿಐ ತನಿಖೆ ಆಗ್ಬೇಕಂತ ಪದೇ ಪದೇ ಒತ್ತಾಯ ಮಾಡ್ತಾ ಇದಾರೆ. ಯಾವುದು ಸಿಬಿಐ ತನಿಖೆ ಆಗ್ಬೇಕಂತ ಸರ್? ನಮ್ ಪೊಲೀಸ್ ನಮ್ ಪೊಲೀಸ್ ಮಾಡಿಸ್ತಾ ಇದ್ದೀವಿ. ನಮಗೆ ಪೊಲೀಸ್ ಅವ್ರ ಬಗ್ಗೆ ನಮ್ಮ ಪೊಲೀಸ್ ಅವ್ರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಅವರು ಕೂಡ ದಕ್ಷರಾಗಿದ್ದಾರೆ ನಮ್ಮ ಪೊಲೀಸ್ ಅವರು. ಅದರಿಂದ ಅವರು ಕೇಳ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮಗೆ? ಬಿ ಜೆ ಪಿ ಅವರು ಕರಪ್ಷನ್ ಬ್ಯೂರೋ ಆಫ್ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಂಬರ್ ಒನ್. ನಂಬರ್ ಟೂ, 83 ಅಲ್ಲ 2008 83 ಯಾವತ್ತಾರು ಒಂದು ನಾವು ಎಷ್ಟು ಸಾರಿ ಕೇಳಿದ್ದೀವಿ ಸಿಬಿಐ ಕೊಡಿ ಅಂತ? ಒಂದಾರು ಕೊಟ್ಟಿದ್ದಾರ? ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ ಸಿಬಿಐ ಕೊಡಿ ಸಿಬಿಐ ಕೊಡಿ? ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಸಿಬಿಐ ಕೊಡ ಅಂತ ಕೇಸ್ಗಳು ಕೊಡೋಣ. ನಾನು ಹಿಂದೆ ಮಿನಿಸ್ಟರ್ ಇರುವಾಗ, ಚೀಫ್ ಮಿನಿಸ್ಟರ್ ಇರುವಾಗ 7 ಕೇಸ್ಗಳು ಕೊಟ್ಟಿದ್ದೆ, ಯಾವುದು ಕನ್ವಿಕ್ಟ್ ಆಗಲಿಲ್ಲ, ಕನ್ವಿಕ್ಷನ್ ಆಗಲಿಲ್ಲ. ಹಾಗಂತೇಳಿ ಸಿಬಿಐ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನನಗೆ ಸಿಬಿಐ ಮೇಲೂ ನಂಬಿಕೆ ಇದೆ. ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಅವ್ರ ಪೊಲೀಸ್ ಎಸ್ ಐ ಟಿ ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಮ್ಮ ಪೊಲೀಸ್ ಅವ್ರ ಕಲೆ ಮಾಡಿಸ್ತೀವಿ. ಆಡಿಯೋ ಆಚೆ ಬಂತು ಅಂತಾನೆ ದೇವರಾಜೇಗೌಡರು ಅರೆಸ್ಟ್ ಮಾಡಿದ್ದು, ಸರ್ಕಾರದ ಸರ್ಕಾರ ಸಿಕ್ಕಾಕಿಕೊಳ್ಳುತ್ತೆ ಅಂತ ದೇವರಾಜೇಗೌಡರು ಅರೆಸ್ಟ್ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಬಿಜೆಪಿ ಏನು ಆರೋಪ ಮಾಡ್ತಿದ್ದ? ಅವ್ರು ಸುಳ್ಳು ಆರೋಪ ಮಾಡದೆ ಅವ್ರ ಕೆಲಸ ಕಲಿಸುವ ಅವ್ರನ್ನ ಅರೆಸ್ಟ್ ಮಾಡೋದ್ರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರೆ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಗೊತ್ತಾಯ್ತಾ? ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರ್ತೀವಿ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ.